ಒಂದು ತೋಟ ಇತ್ತು, ಸುಮ್ಮನೆ ಕೇಳ, ಇದು ಮನೆ, ಎರಡು ಮನೆಗಳವು, ಇಲ್ಲೊಂದು ಇಲ್ಲೊಂದು ಎರಡು ಮನೆಗಳು, ಮತ್ತು ಯಾರವರೇ ಮನೆ ಅಲ್ಲ, ಸಂಬಂಧಿಕರ ಮನೆಗಳೇ. ನಡುವ ಒಂದು ಸುತ್ತಮುತ್ತ ಕಾಂಪೌಂಡ್ ಹಾಕ್ಯಾರ, ಇವ್ರ ಮನೆ ಕಾಂಪೌಂಡು, ಇವ್ರ ಮನೆ ಕಾಂಪೌಂಡು, ನಾಲ್ಕು ಕಡೆ ಕಾಂಪೌಂಡು, ನಡುವ ಒಂದು ಸಣ್ಣದೊಂದು ಗ್ವಾಡೆ ಹಿಂಗೆ ಹಾಕ್ಕೊಂಡಾರೆ. ಅಲ್ಲೇ ಒಂದು ಗಿಡ ಬೆಳೀತು ಇಚ್ಚಿ ಕಡೆಯವ್ರದ್ದು, ಅದು ಪಪ್ಪಾಯಿ ಗಿಡ, ಭಾಳ ಜೋರು ಬೆಳೀತದೆ ಅದು, ಒಂದು ವರ್ಷದಾಗ ಮೈ ತುಂಬ ಹಣ್ಣೇ ಹಣ್ಣು, ಎಂಥ ಸವಿ ಸವಿ ಹಣ್ಣಕ್ಕೆ ಜಗತ್ತು ನೋಡಬೇಕು ಎಷ್ಟು ಚಲೋ ಅದೆ. ಪಾಪ ಒಂದು ವರ್ಷದಾಗ ಎಂಥ ಮಧುರ ಮಧುರ ಹಣ್ಣುಗಳನ್ನು ಕೊಟ್ಟು ಭಗವಂತನನ್ನು ಆರಾಧಿಸ್ತದೆ ಅಂಥ ಗಿಡ ಅದು ಪಪ್ಪಾಯಿ. ಅದು ಇಲ್ಲಿ ಬೆಳೀತು, ಬೆಳೆದು ಹಣ್ಣು ಬಂದು ಅಲ್ಲ, ಅದು ಏನಾಗಿತ್ತು ಅಂದರೆ ಹಿಂಗೆ ಬೆಳೆದು ಇವ್ರ ಹಿತ್ ಇದರಾಗಿಂದದು ವರಾಂಡದಾಗಿಂದು ಒಂದು ಶಾಖ ಅವ್ರ ಕಡೆ ಹೋಗಿತ್ತು. ಅದಕ್ಕೆ ಅಚ್ಚೆ ಕಡೆ ಅವ ಏನಂದ, ನನಗೂ ಅದರಾಗ ಹಣ್ಣು ಅರ್ಧ ಬರಬೇಕು ಅಂದ. ಇವ ಅಂದ, ನಾನು ಹಚ್ಚೇನಿ ನನ್ನ ವರಾಂಡದಾಗ, ನಾನು ಹಚ್ಚೇನಿ ನಿನಗೆ ಯಾಕಪ್ಪ ಅಂದ. ನಮ್ಮ ಕಡೆ ಇದು ಬಿಟ್ಟದದ ಎಲೆಗಳು ನಮ್ಮ ತೋಟದಾಗ ನಮ್ಮ ವರಾಂಡದಾಗ ಬಂದಾವ, ನಮ್ಮ ಅಂಗಳದಾಗ ನಮ್ಮ ಅಂಗಳದಾಗ ಬಂದಾವ ಅಂದ ಬಳಿಕ ನನಗೂ ಒಂದಿಷ್ಟು ಬೇಕು ಅಂತ ಇಬ್ಬರು ಜಗಳ ಶುರು ಮಾಡಿದರು. ಗಿಡ ಅಂತಿತ್ತು, ತಿನ್ರಿಯೋ ತಿನ್ರಿ, ನಾ ಇಷ್ಟೆಲ್ಲ ಹಣ್ಣು ಮಾಡೇನಿ, ಒಂದು 100 ಕಾಯಿ ತಯಾರು ಮಾಡೇನಿ, ಆರಾಮ್ ತಿನ್ರಿ ಅಂತ ಅದು ಅಂತಿತ್ತು. ಇವರು ಅದರದ್ದು ಶಬ್ದನೇ ಕೇಳಿಲ್ಲ, ಬಡದಾಡಕ್ಕೆ ಶುರು ಮಾಡಿ. ಗಿಡ ಅಲ್ಲೇ ಇತ್ತು, ಬಡದಾಡಿ ಇಬ್ಬರು ಬಿದ್ದರು. ಗಿಡ ನಕ್ಕಿತು, ಎಂಥ ಹುಚ್ಚದ ನಾ ಮನುಷ್ಯ, ಎಂಥ ಹುಚ್ಚ, ಇವ್ರದ್ದು ಭೂಮಿ ಅಲ್ಲ, ಇವ್ರದ್ದು ಭೂಮಿ ಅಲ್ಲ, ಇವ್ರ ನೀರನ್ನು ನಾನು ಕುಡ್ದಿಲ್ಲ, ಇವ್ರ ನೀರನ್ನು ಕುಡ್ದಿಲ್ಲ, ಪಾಪ ಮೇಘರಾಜ ಬಂದು ನನಗೆ ನೀರು ಹಾಕ್ಯಾನ, ಎಲ್ಲಿದೋ ಬಂದು ಒಂದಿಷ್ಟು ಬೀಜ ಬಿದ್ದದೆ, ನಾನು ಬೆಳೆದ ನಿಂತು ಉಳ್ಳಿ ಅಂತ ಕೊಟ್ರೆ ಹಣ್ಣು ಕೊಟ್ರೆ ಜಗಳ ಮಾಡಿದ್ರಪ್ಪ ಇವರೆಲ್ಲ. ಗಿಡ ನಕ್ತದೆ ಮನುಷ್ಯನ ಹುಚ್ಚು ತನಕ್ಕೆ. ನಮ್ಮದು ಪರಿಸ್ಥಿತಿ ಅಲ್ಲ ಹಿಂಗೆ, ಒಂದು ಗಿಡಕ್ಕಾಗಿ ಒಂದು ಹಣ್ಣಿಗಾಗಿ ಇಬ್ಬರದು, ಮತ್ತು ಇಬ್ಬರು ಸಂಬಂಧಿಕರೇ, ಇಬ್ಬರು ಕೂಡೇ ಬೆಳೆದವರು. ಹಿಂಗೆ ಇನ್ನು ಬ್ಯಾರೆ ಬ್ಯಾರೆ ಧರ್ಮ, ಬ್ಯಾರೆ ಬ್ಯಾರೆ ಮತ ಪಂಥ ಹಿಂಗಿದ್ರೆ ಏನೇನು ಆಗಬಾರದು ಹೇಳಿ. ಜಗತ್ತೇನಾಗ್ಯದಂದ್ರೆ ಒಂದು ರಣರಂಗ, ಧರ್ಮಕ್ಷೇತ್ರವಾಗಬೇಕಾದದ್ದು ಕುರುಕ್ಷೇತ್ರವಾಯಿತು, ಯುದ್ಧದ ಭೂಮಿಯಾಯಿತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ. ಏನು ನೋಡಬೇಕು, ಕಿಮ ಕುರ್ವಥ, ಏನಿಲ್ಲ ಜಗತ್ತು. ಹೆಂಗೆ ಧರ್ಮ ಬೆಳಿಬೇಕಾದ ಭೂಮಿಯೊಳಗೆ ರಕ್ತ ಛಲ್ಲದೇವಿ, ಇದು ಧರ್ಮ ಬೆಳೆಯಬೇಕಾದ ಜಗತ್ತ ಇದು, ಇದರಲ್ಲಿ ಬೇಕಾದಷ್ಟು ಬೆಳೀತದೆ, ಏನೆಲ್ಲ ಬೆಳೀತದೆ. ಇಂಥ ಸುಖದ ಬೆಳೆ ತೆಗಿಬೇಕಾದಂಥ ಭೂಮಂಡಲವನ್ನು ನಾವು ರಣರಂಗ ಮಾಡಿದೇವಿ, ಜಗಳಕ್ಕೆ ಬಳಸಿದೇವಿ ಅಂತ ಹೇಳಿದ. ಕೊನೆಗೆ ಹೇಳ್ತಾನೆ ಗುಹೇಶ್ವರ, ಏನು ಮಾಡೋದು ಹೇ, ಏನು ಮಾಡೋದು, ಎಂಥ ಬದುಕ ಇದನ್ನು ನಾವು ರಕ್ಷಿಸಿಕೋಬೇಕಾಗ್ತದಲ್ಲ, ಅದಕ್ಕೇನು ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಯಾವಾಗಲೂ ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಇವ,
ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಎಷ್ಟು ಚಂದಿದೆ. ಸ್ಥಿತಪ್ರಜ್ಞ ತದೋಚ್ಯತೆ. ಮನುಷ್ಯ ಜಾಣ ಯಾವಾಗ ಆಗ್ತಾನಂದ್ರೆ ಇಂದ್ರಿಯಗಳನ್ನು ಎಲ್ಲಿ ಹರಿಬಿಡಬೇಕು, ಯಾವುದಕ್ಕೆ ಬಳಸಬೇಕು, ಹೆಂಗೆ ಅವುಗಳನ್ನು ನಿಗ್ರಹಿಸಬೇಕು ಗೊತ್ತಾದರೆ ಎಲ್ಲ ಎದಕ್ಕಪ್ಪ ಅಂದರೆ ಇವೇ ಕಣ್ಣ ಕಿವಿ ಮೂಗ ನಾಲಿಗೆ ಮೈಯ ಮನಸ್ಸ ಇವೆಲ್ಲ ಇಂದ್ರಿಯಗಳು. ಇವು ಹೇಗೆ ಹರಿದಾಡ್ತಾವ ಜಗತ್ತಿನಾಗ, ಅವು ಕಾಮದ ಕ್ಷೇತ್ರದಾಗ ಕ್ರೋಧದ ಕ್ಷೇತ್ರದಾಗ ಓಡಾಡಿಕೊಂಡಿರ್ತಾವ. ಅವುಗಳನ್ನು ಸ್ವಲ್ಪ ನಿಗ್ರಹಿಸಬೇಕಲ್ಲ. ಬೇಕು ಅಂತ ಬೆನ್ನತ್ತಿ ಹೋಗ್ತಾವ ವಿಷಯಗಳು. ವಿಷಯಗಳು ಬೇಕು ಅಂತ ಇಂದ್ರಿಯಗಳ ಬೆನ್ನತ್ತಿ ಹೋಗ್ತಾವ. ಆ ಬಳಿಕ ವಿಷಯಗಳಿಗಾಗಿ ಹೋರಾಟ ಮಾಡ್ತಾವ. ಇಂಥ ಇಂದ್ರಿಯಗಳು ಸಂಹರತೆ ಚ ಅಯಂ ಯದಾ ಕೂರ್ಮಃ ಅಂಗಾನಿ ಇವ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ. ಇದು ಒಂದು ಉದಾಹರಣೆ ಕೊಟ್ಟಾರೆ. ಒಂದು ಆವಿ, ಇದಕ್ಕೇನಂತೀರಿ ಆಮೆ, ಒಂದು ಆಮೆ ಟಾರ್ಟಾಯ್ಸ್, ಒಂದು ಆಮೆ ಅದು ಎಷ್ಟು ಅದರದ್ದು ಶರೀರ ಹೆಂಗಿರ್ತದೆ, ಮ್ಯಾಲೆಲ್ಲ ಕವಚ ಇರ್ತದೆ ಸಾವಕಾಶ. ಆಮೆ ಹೆಂಗೆ ನಡೀತದೆ ಸಾವಕಾಶ ನಡ್ಕೋತ ಹೋಗ್ತದೆ. ಸ್ವಲ್ಪ ಶಬ್ದ ಏನರೇ ಕೇಳಿಸ್ತು ಅಂದರೆ ತತ್ಕ್ಷಣ ತನ್ನ ಇಂದ್ರಿಯಗಳನ್ನೆಲ್ಲ ಕಾಲುಗಳನ್ನೆಲ್ಲ ಕೈಕಾಲುಗಳನ್ನು ಒಳಗೆ ತಗೊಂಡ್ಬಿಡ್ತು. ಬರೇ ಮ್ಯಾಲಿಂದಷ್ಟೇ ಉಳಿತದೆ, ಅದರ ಮ್ಯಾಲೆ ಆನೆ ನಿಂತರೂ ಏನಾಗೋದಿಲ್ಲ, ಅಷ್ಟು ಬಲಿಷ್ಠ. ಆದರೆ ಹೊರಗೆ ಕೈಕಾಲುಗಳಿದ್ದರೆ ಒಂದು ಕ್ಷಣದಾಗ ಸತ್ತು ಹೋಗ್ತು. ಏನು ಉದಾಹರಣೆ ಕೊಟ್ಟಾರ, ಸ್ವಲ್ಪ ಸ್ವಲ್ಪ ಶಬ್ದ ಆಯಿತು ಅಷ್ಟು ಅದು ಸಂವೇದನಾಶೀಲ ಚುರುಕು ಎಚ್ಚರ. ಎಲ್ಲಾದರೂ ಒಂದಿಟ್ಟು ಏನರೇ ಭಯ ಕೊಡುವ ಸಂಗತಿ ಆಯಿತು ಅಂದರೆ, ಭಯ ಉಂಟು ಮಾಡುವಂಥದ್ದಾಯಿತು ಅಂದರೆ ತತ್ಕ್ಷಣ ತನ್ನ ಕಾಲುಗಳನ್ನು ಇಂದ್ರಿಯಗಳನ್ನು ಒಳಗೆ ತಗೊಂಡು ನಿಂತು ಬಿಡ್ತು. ಯದಾ ಸಂಹರತೆ ಕೂರ್ಮಃ ಅಂಗಾನಿ ಇವ. ಹೆಂಗೆ ಕೂರ್ಮ ಅಥವಾ ಆಮೆ ಬಹಳ ಸೂಕ್ಷ್ಮ ಎಚ್ಚರಿಕೆಯಿಂದ ಜಗತ್ತಿನಾಗ ಬದುಕ್ತದೆ, ಪಾಪದ ಸಾವಕಾಶ ಓಡಿ ಹೋಗೋಕೆ ಬರೋದಿಲ್ಲ, ನಿಧಾನವಾಗಿಯೇ ಹೋಗೋದು, ಆದರೂ ಸಹಿತ ಬದುಕ್ತದೆ ಚೆನ್ನಾಗಿ. ಹೆಂಗೆ ಬದುಕ್ತದೆ, ಅದಕ್ಕೊಂದು ಕವಚ ಮಾಡಿಕೊಂಡದ ಮೈ ಮೇಲೆ. ಆ ಬಳಿಕ ಇಂದ್ರಿಯಗಳು ಭಾಳ ಸೂಕ್ಷ್ಮವು, ಆ ಥರದ ಗೋಣ ಮೈ ಮುಖ ಮೈಯ ಬಹಳ ಸೂಕ್ಷ್ಮ, ಅವುಗಳನ್ನು ತತ್ಕ್ಷಣ ಒಳಗೆ ತಗೋತದೆ, ಸಿಗೋದೇ ಇಲ್ಲ, ಹಂಗೆ ಒಳಗೆ ತಗೋತದೆ. ಹಾಗೆ ಮನುಷ್ಯನೇ ನೀನು ಒಂದು ಆಮೆಯಂಗೆ ಆಗಬೇಕು, ಜಗತ್ತಿನಲ್ಲಿ ಓಡಾಡಿಕೊಂಡಿರಬೇಕು. ಆದರೆ ಎಲ್ಲರೇ ಇಂಥದು ವಿರೋಧ ಕಾಣಬಂತು, ನಾಶ ಮಾಡುವಂಥ ಅಂಶಗಳು ಕಾಣಬಂದು ಅಂದರೆ ತತ್ಕ್ಷಣ ಇಂದ್ರಿಯಗಳನ್ನು ಹಿಂದೆ ತಗೋಬೇಕು ಅಂತ ನೋಡ್ಕೋತಿರ್ತೇವೆ. ಇನ್ನೇನು ಗಂಡಾಂತರ ಆಗ್ತದಂತ ಗೊತ್ತಾದರೆ ಕಣ್ಣು ಬದಲು ಮಾಡಬೇಕು. ರಾವಣ ನೋಡ್ದ, ನೋಡಿದ್ರೆ ಹಿಂದವಾದ, ಇಂದ್ರಿಯ ಕಣ್ಣು ಒಳಗೆ ತಗೋಬೇಕಾಗಿತ್ತು, ಮನಸ್ಸನ್ನು ತಗೋಬೇಕಾಗಿತ್ತು, ಆಗಲಿಲ್ಲ. ಅಷ್ಟೆ ನಮ್ಮದು ಅಷ್ಟೆ, ನೋಡ್ದೇವಿ ಚಲೋ ಚಪ್ಪಲ್ ನೋಡ್ದೇವಿ, ಅಲ್ಲ ಏನಲ್ಲ ಮುಂದೆ ಕುಂತವ್ರು
ಅವ್ರ ಚಪ್ಪಲ್ ಹಿಂದಿಟ್ಟು ಅವರು ಮುಂದೆ ಕುಂತಾರೆ, ಅದನ್ನು ನೋಡ್ಕೋತದೇವಿ. ಇದು ಸತ್ಸಂಗ ನಡೆದದ ಇಲ್ಲೇ. ಅವ ಅದನ್ನು ನೋಡ್ಕೋತದಾನ, ಅವನ ತಲೆಯಾಗ ಅವು ಎರಡು ಮತ್ತೇನದ. ಅವು ಕಣ್ಣು ಸೇರಿದವು, ಮನಸ್ಸು ಸೇರಿದವು. ಕಣ್ಣು ಅವ ಕಡೆ ಅದು ಹರಿದು ಹರಿದು ಇವನ ಮನಸ್ಸನ್ನು ಅಲ್ಲೇ ನಿಗ್ರಹಿಸಿ, ಏಳೂವರೆ ಆಯ್ತು, ಈಗ ಏಳೂವರೆ ಆಯ್ತು. ಅವನ ಲಕ್ಷ್ಯ ಎಲ್ಲದ ಅಂದ್ರೆ ಅದು ಎದ್ದವನೇ ಹಾಕ್ಕೊಂಡು ಹೊಂಟ, ಸಿಕ್ತು ಅಂದ ಒಂದು ತಾಸ. ಇವ ಏನು ಕಳ್ಕೊಂಡಿದ್ದಲ್ಲ ನೋಡ್ದ, ತನ್ನ ಚಪ್ಪಲು ಹಾಕ್ಕೊಂಡು ಹೊಂಟಿದ್ದಲ್ಲ ಹೋಗಿ ಹೊಡೆದ. ಇದು ಸತ್ಸಂಗ ಇಲ್ಲೇ ಉಳಿತು, ಮುಗದ ಹೋಯ್ತು. ಎಲ್ಲೋ ಇದು ನಮ್ಮ ಜೀವನ. ಮತ್ತು ಅದರ ಅರ್ಥ ಯಾರು ಬೇಕಾದರೂ ತಗೊಂಡು ಹೋಗಲಿ, ಸುಮ್ಮನೆ ಹೋಗಬೇಕಂತಲ್ಲ. ಸುಮ್ಮನೆ ಉದಾಹರಣೆ ಅಷ್ಟೆ. ಅಂದ್ರೆ ಇಂದ್ರಿಯಗಳು ಹೆಂಗೆ ಕೆಲಸ ಮಾಡ್ತಾವ, ನಮ್ಮ ಮನಸ್ಸನ್ನು ಸೆಳೆದು ಬಿಡುತ್ತ. ಯಾವುದಕ್ಕೆ ಮಹತ್ವ ಕೊಡಬೇಕೋ ಅದಕ್ಕೆ ಮಹತ್ವ ಕೊಡುವಂಥದ್ದು ಆಗೋದೇ ಇಲ್ಲದ ಎಲ್ಲ. ಅದಕ್ಕಲ್ಲೇ ಹೇಳ್ದ, ಇಂದ್ರಿಯಗಳು ಹರಿದಾಡ್ತಾವ, ಸ್ವಲ್ಪ ಹರಿದಾಡಬೇಕು, ಕಣ್ಣು ನೋಡಬೇಕು. ಆದರೆ ಇನ್ನು ಗಂಡಾಂತರದ ಅಂತ ಗೊತ್ತಾದ ಕ್ಷಣವೇ ಕೈಯ ಕಾಲು ಕಣ್ಣು ಕಿವಿ ಇವುಗಳನ್ನು ನಮ್ಮ ಹಿಡಿತದಾಗಿ ಇಟ್ಟುಕೊಂಡಿರಬೇಕಷ್ಟೆ. ಅವಾಗ ಹಿಡಿತದಾಗಿ ಇಟ್ಟುಕೊಂಡಿರಬೇಕು. ಒಂದು ಸ್ವಲ್ಪ ಜಾರದೇವಿ ಅಂದರೆ ಇಡೀ ಜೀವನವನ್ನು ನುಂಗಿ ಹಾಕ್ತದೆ. ಸ್ವಲ್ಪ ಜಾರಿ ನೀವು ಓದ್ತಿರಲ್ಲ, ಇತಿಹಾಸದಾಗ ಓದ್ತೀರಿ ಅಥವಾ ಪೇಪರ್ಗಳಲ್ಲಿ ಓದ್ತೀರಿ, ಘಟನೆಗಳು ನಡೀತಾವ. ಸ್ವಲ್ಪ ಜಾರಿದ್ದು ಆದರೆ ಜೀವನೆಲ್ಲ ನಷ್ಟ ಆಗಿ ಹೋಗ್ತದೆ. ಅಷ್ಟು ಭಯಾನಕ.